ವೆಲ್ಕಮ್ ಬ್ಯಾಕ್. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ರಾಜೇಂದ್ರ ದಿಢೀರಂತ ವರ್ಗಾವಣೆ ಆಗಿದ್ದಾರೆ. ಮೂಡಾ ಕೇಸ್ ನಿಂದಾಗಿ ವರ್ಗಾವಣೆ ಮಾಡ್ತಾ ಸರ್ಕಾರ, ಹಾಗಾದ್ರೆ ಸಹಜವಾಗಿ ಈ ಪ್ರಶ್ನೆಯಂತೂ ಮೂಡೇ ಮೂಡುತ್ತೆ. ನೂತನ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಮೈಸೂರಿಗೆ ಲಕ್ಷ್ಮೀಕಾಂತ್ ರೆಡ್ಡಿ. ಸರ್ಕಾರ ಇವರು ನೇಮಕ ಮಾಡಿದೆ. ಮೂಡಾ ಹಗರಣ ನಡೆದಿತ್ತು, ವಿಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಅಸ್ತ್ರ ಸಿಕ್ಕಿದೆ. ಸಿಎಂ ರಾಜೀನಾಮೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲೇ ಇದೀಗ ಡಿಸಿ ವರ್ಗಾವಣೆ ಆಗಿದ್ದಾರೆ. ಮೂಡಾ ಹಗರಣದ ಬಗ್ಗೆ 15 ಪತ್ರವನ್ನ ಡಿಸಿ ಬರೆದಿದ್ರು. ಫಸ್ಟ್ ಮೂಡಾ ಆಯುಕ್ತರಿಗೆ ಡಿಸಿ ಲೆಟರ್ ಅನ್ನ ಬರೆದಿದ್ರು, ಅಂದ್ರೆ ರಾಜೇಂದ್ರ ಅವರು ಪತ್ರವನ್ನ ಬರೆದಿದ್ರು. ಆಯುಕ್ತರಿಂದ ಯಾವುದೇ ರೀತಿಯಲ್ಲೂ ಇವರಿಗೆ ಉತ್ತರ ಬರಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನೇರವಾಗಿ ಡಿಸಿ ಪತ್ರವನ್ನ ಬರೆದಿದ್ರು. ಹಗರಣದಲ್ಲಿ ಸಿಎಂ ಪತ್ನಿ ಹೆಸರು ಕೂಡ ಕೇಳಿ ಬಂದಿತ್ತು. ಈ ಹಗರಣದ ಪ್ರತಿಧ್ವನಿ ಬೆನ್ನಲ್ಲೇ ಡಿಸಿನೇ ಟ್ರಾನ್ಸ್ಫರ್ ಆಗಿದ್ದಾರೆ. ಸದ್ಯಕ್ಕೆ ಪ್ರವಾಸೋದ್ಯಮ ನಿರ್ದೇಶಕರಾಗಿ ರಾಜೇಂದ್ರ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಸಹಜವಾಗಿ ಈ ಸಂದರ್ಭದಲ್ಲಿ ವರ್ಗಾವಣೆ ಆಗಿರೋದ್ರಿಂದ ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಈಗ ಡಿಸಿ ಟ್ರಾನ್ಸ್ಫರ್ ವಿಷಯವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಯಾವ ತರ ಕಮೆಂಟ್ಗಳನ್ನ ಮಾಡ್ತಾವೆ, ಹೋರಾಟವನ್ನ ಮುಂದುವರಿಸ್ತಾವೆ ಅನ್ನೋದನ್ನ ನೋಡಬೇಕಾಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಆನಂದ್, ಒಂದ್ ಕಡೆ ಮೂಡಾ ಹಗರಣ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸ್ತಾ ಇದೆ, ಇದೇ ಟೈಮ್ನಲ್ಲಿ ರಾಜೇಂದ್ರ ಅವರ ಟ್ರಾನ್ಸ್ಫರ್ ಇದೆಯಲ್ಲ, ಯಾವ ತರ ಚರ್ಚೆಗೆ ಕಾರಣ ಆಗಿದೆ? ಶರ್ಮಿತಾ, ಏನು ಮೈಸೂರು ಮೂಡಾ ಹಗರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು, ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ಬಿಜೆಪಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಸಿದ್ದರಾಮಯ್ಯ ಅವರ ವಿರುದ್ಧ ಸಮರ ಸಾರಿದೆ. ಇದೀಗ ಏನು ಈ 50-50 ಹಗರಣವನ್ನ ತಡೆಯಲು ಸುದೀರ್ಘ ಪತ್ರವನ್ನ ಬರೆದಿದ್ದಂತಹ ಡಿಸಿ ರಾಜೇಂದ್ರ ಅವರ ವರ್ಗಾವಣೆ ಅನೇಕ ಅನುಮಾನಗಳಿಗೆ ಕಾರಣವಾಗಿರುವಂತದ್ದು. ಅಂತಂದ್ರೆ ಇಲ್ಲಿ ವರ್ಗಾವಣೆ ಏನು ಮೂಡಾ ಹಗರಣದಲ್ಲಿ ಪಾಲ್ಗೊಂಡಿದ್ದಂತಹ ಈ ಹಿಂದಿನ ಆಯುಕ್ತ ನಟೇಶ್ ಹಾಗೂ ದಿನೇಶ್ ಅವರ ಅಮಾನತ್ ನೀಡಲಬೇಕಾಗಿತ್ತು, ಆದ್ರೆ ಅವ್ರನ್ನ ಅಮಾನತ್ ಮಾಡಿಲ್ಲ. ಬದಲಾಗಿ ಈ ಹಗರಣವನ್ನ ತಡೆಯಲು ಯಾರು ಯತ್ನಿಸಿದ್ರು, ಸರ್ಕಾರಕ್ಕೆ ಹಾಗೂ ಆಯುಕ್ತರಿಗೆಲ್ಲ ಪತ್ರವನ್ನ ಬರೆದಿದ್ದಂತಹ ಮೈಸೂರಿನ ಡಿಸಿ ಆಗಿದ್ದಂತಹ ರಾಜೇಂದ್ರ ಅವ್ರನ್ನ ಇದೀಗ ವರ್ಗಾವಣೆ ಮಾಡಿರೋದು ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸಿದೆ. ಅಲ್ಲದೆ ಯಾಕೆ ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತಂದ್ರೆ, ಪ್ರಾಮಾಣಿಕ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಕೆಲಸ ಮಾಡಲು ಸರ್ಕಾರ ಅವಕಾಶ ಮಾಡಿಕೊಡ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬ್ಯಾಕ್. ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ರಾಜೇಂದ್ರ ದಿಢೀರಂತ ವರ್ಗಾವಣೆ ಆಗಿದ್ದಾರೆ. ಮೂಡಾ ಕೇಸ್ ನಿಂದಾಗಿ ವರ್ಗಾವಣೆ ಮಾಡ್ತಾ ಸರ್ಕಾರ, ಹಾಗಾದ್ರೆ ಸಹಜವಾಗಿ ಈ ಪ್ರಶ್ನೆಯಂತೂ ಮೂಡೇ ಮೂಡುತ್ತೆ. ನೂತನ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಮೈಸೂರಿಗೆ ಲಕ್ಷ್ಮೀಕಾಂತ್ ರೆಡ್ಡಿ. ಸರ್ಕಾರ ಇವರು ನೇಮಕ ಮಾಡಿದೆ. ಮೂಡಾ ಹಗರಣ ನಡೆದಿತ್ತು, ವಿಪಕ್ಷಗಳಿಗೆ ದೊಡ್ಡ ಮಟ್ಟದಲ್ಲಿ ಅಸ್ತ್ರ ಸಿಕ್ಕಿದೆ. ಸಿಎಂ ರಾಜೀನಾಮೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಇಂಥ ಟೈಮ್ನಲ್ಲೇ ಇದೀಗ ಡಿಸಿ ವರ್ಗಾವಣೆ ಆಗಿದ್ದಾರೆ. ಮೂಡಾ ಹಗರಣದ ಬಗ್ಗೆ 15 ಪತ್ರವನ್ನ ಡಿಸಿ ಬರೆದಿದ್ರು. ಫಸ್ಟ್ ಮೂಡಾ ಆಯುಕ್ತರಿಗೆ ಡಿಸಿ ಲೆಟರ್ ಅನ್ನ ಬರೆದಿದ್ರು, ಅಂದ್ರೆ ರಾಜೇಂದ್ರ ಅವರು ಪತ್ರವನ್ನ ಬರೆದಿದ್ರು. ಆಯುಕ್ತರಿಂದ ಯಾವುದೇ ರೀತಿಯಲ್ಲೂ ಇವರಿಗೆ ಉತ್ತರ ಬರಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನೇರವಾಗಿ ಡಿಸಿ ಪತ್ರವನ್ನ ಬರೆದಿದ್ರು. ಹಗರಣದಲ್ಲಿ ಸಿಎಂ ಪತ್ನಿ ಹೆಸರು ಕೂಡ ಕೇಳಿ ಬಂದಿತ್ತು. ಈ ಹಗರಣದ ಪ್ರತಿಧ್ವನಿ ಬೆನ್ನಲ್ಲೇ ಡಿಸಿನೇ ಟ್ರಾನ್ಸ್ಫರ್ ಆಗಿದ್ದಾರೆ. ಸದ್ಯಕ್ಕೆ ಪ್ರವಾಸೋದ್ಯಮ ನಿರ್ದೇಶಕರಾಗಿ ರಾಜೇಂದ್ರ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಸಹಜವಾಗಿ ಈ ಸಂದರ್ಭದಲ್ಲಿ ವರ್ಗಾವಣೆ ಆಗಿರೋದ್ರಿಂದ ಕುತೂಹಲಕ್ಕೆ ಕಾರಣ ಆಗಿದೆ. ಸೊ ಈಗ ಡಿಸಿ ಟ್ರಾನ್ಸ್ಫರ್ ವಿಷಯವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಯಾವ ತರ ಕಮೆಂಟ್ಗಳನ್ನ ಮಾಡ್ತಾವೆ, ಹೋರಾಟವನ್ನ ಮುಂದುವರಿಸ್ತಾವೆ ಅನ್ನೋದನ್ನ ನೋಡಬೇಕಾಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಆನಂದ್, ಒಂದ್ ಕಡೆ ಮೂಡಾ ಹಗರಣ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸ್ತಾ ಇದೆ, ಇದೇ ಟೈಮ್ನಲ್ಲಿ ರಾಜೇಂದ್ರ ಅವರ ಟ್ರಾನ್ಸ್ಫರ್ ಇದೆಯಲ್ಲ, ಯಾವ ತರ ಚರ್ಚೆಗೆ ಕಾರಣ ಆಗಿದೆ? ಶರ್ಮಿತಾ, ಏನು ಮೈಸೂರು ಮೂಡಾ ಹಗರಣ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು, ಇದನ್ನೇ ಅಸ್ತ್ರವಾಗಿಸಿಕೊಂಡಿರುವಂತಹ ಬಿಜೆಪಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೂ ಸಿದ್ದರಾಮಯ್ಯ ಅವರ ವಿರುದ್ಧ ಸಮರ ಸಾರಿದೆ. ಇದೀಗ ಏನು ಈ 50-50 ಹಗರಣವನ್ನ ತಡೆಯಲು ಸುದೀರ್ಘ ಪತ್ರವನ್ನ ಬರೆದಿದ್ದಂತಹ ಡಿಸಿ ರಾಜೇಂದ್ರ ಅವರ ವರ್ಗಾವಣೆ ಅನೇಕ ಅನುಮಾನಗಳಿಗೆ ಕಾರಣವಾಗಿರುವಂತದ್ದು. ಅಂತಂದ್ರೆ ಇಲ್ಲಿ ವರ್ಗಾವಣೆ ಏನು ಮೂಡಾ ಹಗರಣದಲ್ಲಿ ಪಾಲ್ಗೊಂಡಿದ್ದಂತಹ ಈ ಹಿಂದಿನ ಆಯುಕ್ತ ನಟೇಶ್ ಹಾಗೂ ದಿನೇಶ್ ಅವರ ಅಮಾನತ್ ನೀಡಲಬೇಕಾಗಿತ್ತು, ಆದ್ರೆ ಅವ್ರನ್ನ ಅಮಾನತ್ ಮಾಡಿಲ್ಲ. ಬದಲಾಗಿ ಈ ಹಗರಣವನ್ನ ತಡೆಯಲು ಯಾರು ಯತ್ನಿಸಿದ್ರು, ಸರ್ಕಾರಕ್ಕೆ ಹಾಗೂ ಆಯುಕ್ತರಿಗೆಲ್ಲ ಪತ್ರವನ್ನ ಬರೆದಿದ್ದಂತಹ ಮೈಸೂರಿನ ಡಿಸಿ ಆಗಿದ್ದಂತಹ ರಾಜೇಂದ್ರ ಅವ್ರನ್ನ ಇದೀಗ ವರ್ಗಾವಣೆ ಮಾಡಿರೋದು ನಿಜಕ್ಕೂ ಕೂಡ ಅಚ್ಚರಿ ಮೂಡಿಸಿದೆ. ಅಲ್ಲದೆ ಯಾಕೆ ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತಂದ್ರೆ, ಪ್ರಾಮಾಣಿಕ ಅಧಿಕಾರಿಗಳಿಗೆ ನಿಜಕ್ಕೂ ಕೂಡ ಕೆಲಸ ಮಾಡಲು ಸರ್ಕಾರ ಅವಕಾಶ ಮಾಡಿಕೊಡ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.